ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಬಹುದು. ಯಾರೋ ಒಬ್ಬ ಫ್ರಾಡು ನನ್ ಕೈಲಿ ಕೆಲಸ ಮಾಡಿಸ್ತಿದ್ದಾನೆ, ಆದ್ರೆ ಇದ್ರ ಡ್ರಗ್ಸ್ ಇದೆ ಅಂತ ನನ್ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ಏನೋ, ಬೇರೆ ಯಾರೋ ನಿನ್ನ ಹತ್ರ ಈ ಕೆಲಸ ಮಾಡಿಸ್ತಿದ್ದಾನ? ಹೌದಣ್ಣ. ನನಗೂ ಡೌಟ್ ಬಂದು ಲಾಸ್ಟ್ ಟೈಮ್ ಪಾರ್ಸಲ್ ಕೊಟ್ಟಾಗ ಓಪನ್ ಮಾಡಿ ನೋಡಿದೆ ಅಣ್ಣ. ಆಗ ಅದರಲ್ಲಿ ಅವನು ಹೇಳ್ದಾಗ ಅಡಕೆ ಮಾತ್ರ ಇತ್ತಣ್ಣ. ಅವನೊಬ್ಬ ಒಳ್ಳೆಯವನು ಅಂತ ನಾನು ಯಾವ ಪಾರ್ಸಲ್ನು ಓಪನ್ ಮಾಡಿ ನೋಡ್ತಿರ್ಲಿಲ್ಲ ಅಣ್ಣ. ಅವನು ಕೋಟಿ ಕೋಟಿ ಸಂಪಾದನೆ ಮಾಡೋದಕ್ಕೆ ನಿನ್ನ ಯೂಸ್ ಮಾಡ್ಕೋತಾ ಇದ್ದಾನ? ಕಲ್ಕೆ, ನನ್ನ ಜೊತೆ ಬಾ, ಇದನ್ನ ಅವನ್ ಮುಖದ ಮೇಲೆ ಎಸ್ಬಿಟ್ಟು ಅವನ್ಗೊಂದು ಕತ್ತಿ ಕಾಣಿಸೋಣ. ಬಾ ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳೋಣ. ಯಾಕೆ, ಯಾಕೆ ಬೇಡ ಅಂತಿದ್ಯ? ಅಣ್ಣ, ಅವನೊಬ್ಬ ದೊಡ್ಡ ರೌಡಿ ಅಣ್ಣ, ಅವನ ಜೊತೆ ಯಾವಾಗ್ಲೂ ಹುಡುಗರು ಇದ್ದೇ ಇರ್ತಾರಣ. ಅಲ್ಲಿಗೆ ಹೋದ್ರೆ ನಮಗ್ ತೊಂದರೆ ಆಗತ್ತಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಇಷ್ಟು ದಿನ ನಾನೇ ಸಪ್ಲೈ ಮಾಡ್ತಿದ್ದೆ ಅಂತ ಅರೆಸ್ಟ್ ಮಾಡ್ಬಿಡ್ತಾರೆ ಅಣ್ಣ. ಅಲ್ಲ ಕಣ, ಇವಾಗ ಇಷ್ಟೆಲ್ಲ ಮಾತಾಡೋನು ಅವನ್ ಸಹವಾಸ ಮಾಡುವಾಗ ನಿಂಗಿದೆಲ್ಲ ಗೊತ್ತಾಗ್ಲಿಲ್ವಾ? ಗುರು, ಕೋಪ ಮಾಡ್ಕೋಬೇಡ ಗುರು. ಮೊದ್ಲು ಕಲ್ಕಿ ಏನ್ ಹೇಳ್ತಾನೆ ಅಂತ ಕೇಳು. ಅಣ್ಣ, ಅವನ್ನ ನಾವ್ ಎದುರಾಕೊಂಡ್ರೆ ಅವ್ನ್ ನಮ್ ಫ್ಯಾಮಿಲಿಗೆ ಏನಾದ್ರು ಮಾಡ್ತಾನಣ. ನಾನೇ ಅವನಿಗೆ ಬುದ್ಧಿ ಹೇಳಿ ಇದನ್ನ ವಾಪಸ್ ಕೊಟ್ ಬರ್ತೀನಿ. ಬರೀ ವಾಪಸ್ ಕೊಟ್ಬಿಟ್ಟು ಬರೋದಲ್ಲ, ಮತ್ತೆ ಇಂಥ ಕೆಟ್ಟ ಕೆಲ್ಸಕ್ಕೆ ನನ್ನ ಕರಿಬೇಡ ಅಂತ ವಾರ್ನ್ ಮಾಡ್ಬಿಟ್ಟು ಬಾ. ಸರಿ ಅಣ್ಣ. ಹಂಗೆ ನೀನ್ ಹೋಗಿದ ತಕ್ಷಣ ಅಲ್ಲಿಂದ ಲೊಕೇಶನ್ ಸೆಂಡ್ ಮಾಡು. ನೀನ್ ಬರೋದ್ ಲೇಟ್ ಆದ್ರೆ ನಾನ್ ನಿನ್ನ ಹುಡ್ಕೊಂಡ್ ಬರ್ತೀನಿ. ಸರಿ, ನೀನೀಗ ಹೊರಡು. ತಗೋ ಇದ್ರಲ್ಲಾಕೋ.